ಒಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ನಾಯಕರುಗಳೇನಿದ್ದಾರೆ ಆ ಪ್ರತಿಭಟನೆಯನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಯುವಮೋರ್ಚಾ ಕಾರ್ಯಕರ್ತರು ಏನಿದ್ದಾರೆ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಈ ಕುರಿತಂತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಂ ಬಿ ಪಾಟೀಲ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್, ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಡ್ತು ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಕಾರಿನ ಮೇಲೆ ಮೊಟ್ಟೆ ಎಸಿತಾರೆ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಇದು ಅವರ ಸಂಸ್ಕೃತಿಯನ್ನ ತೋರಿಸ್ತದೆ. ಇವರು ಇದನ್ನ ಸ್ಪಾನ್ಸರ್ಡ್, ಇದು ಬಿಜೆಪಿ ಅಲ್ಲಿಯ ಸ್ಥಳೀಯ ನಾಯಕರುಗಳು ಏನಿದ್ದಾರೆ, ಶಾಸಕರುಗಳು, ಇವರೆಲ್ಲರೂ ಕೂಡ ಇದನ್ನ ಸ್ಪಾನ್ಸರ್ ಮಾಡಿ ಮಾಡ್ತಾರಂತದ್ದು ಎಲ್ಲರಿಗೂ ಗೊತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಅಭಿಪ್ರಾಯ, ಭಿನ್ನ ಅಭಿಪ್ರಾಯ ಎಲ್ಲವೂ ಕೂಡ ಇರ್ತದೆ. ಇವತ್ತು ಸಿದ್ದರಾಮಯ್ಯನವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು. ಇವತ್ತು ಅವ್ರು ಬಲವಾದಂತ ಒಂದು ಸಿದ್ಧಾಂತವನ್ನ, ಬಲವಾದಂತ ಒಂದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಇಟ್ಕೊಂಡು ಮತ್ತು ಸತ್ಯವನ್ನ, ಇತಿಹಾಸವನ್ನ ತಿಳ್ಕೊಂಡು ಮಾತನಾಡಂತವ್ರು ಸಿದ್ದರಾಮಯ್ಯನವರು. ಯಾವತ್ತು ಕೂಡ ಇತಿಹಾಸನ್ನ ತಿಳಿದವರು ಮಾತ್ರ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಇರ್ಲಿ, ಅದು ಭಿನ್ನಾಭಿಪ್ರಾಯ ಇಲ್ಲ, ಸ್ಥಳೀಯರ ಭಿನ್ನಾಭಿಪ್ರಾಯಗಳು ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಇದಾವೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಈ ರೀತಿ ಮೊಟ್ಟೆ ಎಸುವಂತದ್ದು, ಆ ವೀರ್ ಸಾವರ್ಕರ್ ಅವರ ಫೋಟೋನ ಎಸ್ಕೊಳ್ಳುವಂತದ್ದು ಅವ್ರ ಕಕ್ಕದಲ್ಲಿ, ವೀರ್ ಸಾವರ್ಕರ್ದು ಏನ್ ಇತಿಹಾಸ ಗೊತ್ತಿಲ್ವಾ ಇವ್ರ ಯಾರಿಗೆ? ಯುವ ಮೋರ್ಚಾದವ್ರ ಗೊತ್ತಿಲ್ವಾ? ಬಿಜೆಪಿ ನಾಯಕರುಗಳು ಗೊತ್ತಿಲ್ವಾ ಇವ್ರಿಗೆ? ಹೀಗಾಗಿ ಇದು ಮಾಡುವಂತದ್ದು ಸರಿಯಲ್ಲ. ಇದನ್ನ ಬೇರೆಯವರು ಕೂಡ ಮಾಡ್ಬೋದು. ಈಗ ನಾಳೆ ಬೇರೆ 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 ಈಗ ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ಬೋದಲ್ಲ, ಬಿಜೆಪಿ ನಾಯಕರೆಲ್ಲ ಹೋಗಿದಾರೆ ಅಲ್ಲ, ಅವ್ರು ಬರ್ತಾರೆ, ಇದೇ ಕೆಲಸ ಮಾಡ್ಬೋದಲ್ಲ. ಇದು ಸಂಸ್ಕೃತಿನ ಇದು. ಹೀಗಾಗಿ ನಾವು ಅದನ್ನ ಖಂಡನೆ ಮಾಡ್ತೀವಿ. ಈ ರೀತಿ ಆದ್ರೆ ದಿವಸ ನಾಳೆ ಇದು ಮತ್ತೆ ಈ ಪರಿಸ್ಥಿತಿ ಇವತ್ತು ದಿವಸ ಇಲ್ಲದ ರಾಜ್ಯದಲ್ಲಿ ಈಗಾಗಲೇ ಹದಗೆಟ್ಟಿದೆ ಪರಿಸ್ಥಿತಿಯಲ್ಲಿ. ಈ ಬಿಜೆಪಿ ಅವರಿಗೆ ಇವತ್ತು ಸಂಪೂರ್ಣವಾಗಿ ಅವರು ಆಡಳಿತದಲ್ಲಿ ವೈಫಲ್ಯ ಆಗಿದ್ದಾರೆ, ಅಭಿವೃದ್ಧಿ ಇಲ್ಲ, ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಅದಕ್ಕೆ ಜನರ ಗಮನವನ್ನ ಬೇರೆ ಕಡೆ ತಕ್ಕಸುವಂತದ್ದು ಈ ಕೃತಿ ಕೆಲಸ, ಹಿಜಾಬ್ ಹಲಾಲ್ ಈ ರೀತಿ ಮಾಡುವಂತ ಕೆಲಸವನ್ನು ಮಾಡ್ಕೊಂಡ್ ಬಂದ್ರು. ಚಕ್ರತೀರ್ಥ ಸಮಿತಿಯಲ್ಲಿ ಇವತ್ತು ಸಹ ಇತಿಹಾಸವನ್ನು ತಿರುಚುವಂತ ಪ್ರಯತ್ನ ಮಾಡಿದ್ರು. ಈಗ ಕೂಡ ಅವ್ರು ಮಾಡ್ತಾವ್ರಂತದ್ರೆ ಈಗ ಗಮನವನ್ನ, ಜನರ ಗಮನವನ್ನ ಬೇರೆ ಕಡೆ ಇವತ್ತು ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರು ಬಹಳ ಸ್ಪಷ್ಟ, ಜನ ತಿಳ್ಕೊಂಡಿದ್ದಾರೆ ರಾಜ್ಯನ. ಈ ಬಿಜೆಪಿ ಇವತ್ತು ದಿವಸ ಕಾಯ್ತಾ ಇದಾರೆ ಜನ. 2023 ಇವರಿಗೆ ಮನೆಗೆ ಕಳಿಸುವಂತ ಕೆಲಸ ಜನತೆ, ರಾಜ್ಯದ ಜನತೆ ಮಾಡ್ತಾರೆ. ಹೀಗಾಗಿ ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ನಡೆಯೋದಿಲ್ಲ ಇದು. ಅಲ್ಲ, ಎಂ ಬಿ ಪಾಟೀಲ್ ಅವರೇ ಈ ರೀತಿ ಪ್ರತಿಭಟನೆ ನಡೆಸಿ ಕಾರಣ ಏನು ಅಂತ ಅಂದ್ರೆ, ಈ ಹಿಂದೆ ಹೇಳಿದ್ರಲ್ಲ ಮುಸ್ಲಿಂ ಪ್ರತ್ಯೇಕ ಅದೇನಿದೆ ಓಣಿ ಅಂತ ಏನ್ ಹೇಳಿದ್ರು, ಅದೇ ವಿಚಾರಕ್ಕೆ ಪ್ರತಿಭಟನೆ ಆಗೋದಾಗಿದ್ರೆ ನೋಡಿ ನೋಡಿ ಕೇಳಿ, ಈಗ ಒಂದ್ ಹೇಳ್ತೀರಿ ಎಲ್ಲ ಇದು ಅದರಲ್ಲಿ ಸುಳ್ಳು ಏನಿದೆ ಬಹಳಷ್ಟು ಕಡೆ ಇವತ್ತು ಸಹ ಎಲ್ಲಾ ಕಡೆ ಹೋದಲ್ಲಿ ಇವತ್ತು ಸಹ ನಮ್ ಜಿಲ್ಲೆಯಲ್ಲಿ ನಗರ ವಿಜಯಪುರ ನಗರ ಕೆಲವೊಂದು ವಾರ್ಡ್ನಲ್ಲಿ ಮುಸ್ಲಿಂ ಓಣಿ ಇರ್ತದೆ, ಕೆಲವೊಂದು ಇರ್ತದೆ ಹಳ್ಳಿಯಲ್ಲಿ ಕೂಡ ಅವತರ ಯುದ್ಧ ಇರ್ತದೆ. ಅದನ್ನ ನೀವು ಜನರಲೈಸ್ ಮಾಡಿ ಇವತ್ತು ಸಹ ಹೇಳುವಂತದ್ದು ಅಲ್ಲಿ ಬಹುಶಃ ಅಲ್ಲಿ ತುರಿಸಿರುವಂತದ್ದು ಇರೋದಲ್ವಾ? ಅದು ಸತ್ಯ ಇಲ್ವಾ? ನೀವೇ ಹೇಳ್ಬೇಡಿ ಇವು ನೋಡೋಣ. ಅಲ್ಲ, ಸಾರಿ ಫಾರ್ ದಿ ಇಂಟ್ರಪ್ಟ್ ಸರ್, ಏನು ಅಂದ್ರೆ ಇವತ್ತಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ಯಾರು ಕೂಡ ವಿಚಾರವನ್ನ ಹೇಳ್ತಾ ಇಲ್ಲ. ಈ 7 ವರ್ಷದ ಹಿಂದೆ ಟಿಪ್ಪು ಜಯಂತಿಯನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರಿದ್ರು, ಕೊಡವರು ದನದ ಮಾಂಸವನ್ನ ತಿಂತಾರೆ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇವ್ರು ಹಿಂದೂ ವಿರೋಧಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇರುವಂತಹದ್ದು. ನೋಡಿ ಸಿದ್ದರಾಮಯ್ಯನವರು, ಅವರು ಕೂಡ ಹಿಂದೂಗಳು, ಅವ್ರ ಹೆಸರೇ ಸಿದ್ದರಾಮ. ಸಿದ್ದರಾಮ ಏನ್ ಹೇಳ್ತದೆ ಅದು? ಸಿದ್ದರಾಮ ಇವತ್ತು ದಿವಸ ಅದು ಶ್ರೇಷ್ಠ ಮಹಾಪುರುಷ, ಆ ಹೆಸರು ಇಟ್ಕೊಂಡಂತವ್ರು. ಸಿದ್ದರಾಮ ಹುಂಡಿಯಲ್ಲಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ತುಂಬ ಬೆಳೆ ಬಂದವರು. ಇದು ಇವರ ಒಂದು ಏನಿದೆ, ಅದೇ ಹೇಳಿದ್ರಲ್ಲ, ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಇರ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದನ್ನ ಯಾವ್ದು ವೇದಿಕೆಯಲ್ಲಿ ಯಾವ ರೀತಿ ಚರ್ಚೆ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಇವತ್ತು ದಿವಸ ಆಸ್ಪದ ಇದೆ. ಅದನ್ನ ಬಿಟ್ಟು ಈ ರೀತಿ ನೀವು ಮೊಟ್ಟೆ ಎಸ್ಕುವಂತದ್ದು, ವೀರ ಸಾವರ್ಕರ್ ತನ್ನ ಫೋಟೋ ಅಂತದ್ದು ಬಗೆಯುವಂತದ್ದು, ಮತ್ತೆ ವೀರ ಸಾವರ್ಕರ್ ಬಗ್ಗೆ ಗೊತ್ತಿಲ್ವಾ ಇವ್ರಿಗೆ? ಓಕೆ, ಹೀಗಾಗಿ ಇದು ಸರಿಯಾದ ಕ್ರಮ ಅಲ್ಲ. ಇದು ನಾವು ಕೂಡ ಮಾಡಬಹುದು, ಆದ್ರೆ ಮಾಡೋದಿಲ್ಲ, ಇದನ್ನ ಮಾಡಬಾರ್ದು ಕೂಡ, ಯಾರೇ ಮಾಡಬಾರ್ದು. ಈಗ ಎಂ ಬಿ ಪಾಟೀಲ್ ಅವರೇ, ಸಿದ್ದರಾಮಯ್ಯನವರು ಬರ್ತಾರೆ ಅಂದ ಸಂದರ್ಭಕ್ಕೆ ಅಲ್ಲಿ ಕಾಂಗ್ರೆಸ್ನ ಸಾವಿರಾರು ಕಾರ್ಯಕರ್ತರು ಸೇರೋದ್ರಲ್ಲಿ ಅರ್ಥ ಇದೆ, ಆದ್ರೆ ಬಿಜೆಪಿ ಅಷ್ಟೊಂದು ಸಂಖ್ಯೆಯ ಕಾರ್ಯಕರ್ತರು ಸೇರಿದ್ದಾರೆ ಅಂದ್ರೆ ಅದೊಂದು ಪೂರ್ವ ನಿಯೋಜಿತ ಸ್ಪಾನ್ಸರ್ಡ್ ಎಲ್ಲಾನು ಕೂಡ ಅಲ್ಲಿಯ ಸ್ಥಳೀಯ ಮುಖಂಡರುಗಳು, ನಾಯಕರುಗಳು ನೋಡಿ, ಅಲ್ಲಿ ಕೆಲವೊಂದು ಶಾಸಕರುಗಳ ಅಭಿಪ್ರಾಯಗಳಿದಾವೆ, ಯಾರು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ ನೋಡಿ, ಅದನ್ನ ಗಮನಿಸಿ ನೀವು. ಸ್ಪಾನ್ಸರ್ಡ್, ಇದೊಂದು ದೊಡ್ಡ ವಿಷಯನ ಇದು. ಇದು ಯಾರು ಸಾಮಾನ್ಯ ಜನ ಅಲ್ಲ, ಇದು ಬಿಜೆಪಿಯ ಕಾರ್ಯಕರ್ತರು ಇದನ್ನು ಮಾಡ್ತಾ ಇರುವಂತದ್ದು, ಬಿಜೆಪಿ ನಾಯಕರು ಇದಕ್ಕೆ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇರುವಂತ ಕೆಲಸ. ಈಗ ಮುಂದಿನ ನಡೆ ಏನು ಅಂತ ಹೇಳಿ ಕಾಂಗ್ರೆಸ್, ಯಾಕಂದ್ರೆ ನಿಮ್ಮ ನಾಯಕರ ಮೇಲೆ ಮೊಟ್ಟೆ ಎಸ್ಲಿಕ್ಕೆ ಯತ್ನ ಆಗಿದೆ. ನಾವು ಹಿತ, ನಾವು ಅವ್ರು ಮಾಡಿದಾರೆ ಅಂತೇಳಿ ನಾವು ಮಾಡುವಂತ ಕೆಲಸ ಅಲ್ಲ ಅದು, ನಾವು ಮಾಡೋದು ಇಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡವರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡವರು, ಆ ರೀತಿ ಸೂಕ್ತವಾದ ಇದಕ್ಕೆ
ಉತ್ತರವನ್ನ ನಾವು ಕೊಡುವ ಕೆಲಸವನ್ನು ಮಾಡ್ತೀವಿ. ಪ್ರಜಾಪ್ರಭುತ್ವದ ಇದರ ಅಡಿಯಲ್ಲಿ ಸೂಕ್ತ ವೇದಿಕೆಗಳಲ್ಲಿ ಕೊಡುವಂತ ಕೆಲಸ ಮಾಡ್ತೀವಿ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ವಿಪಕ್ಷ ನಾಯಕರಿಗೆ ಭದ್ರತೆಯನ್ನು ಒದಗಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ಯಾರಿಗೆ ಒದಗಿಸ್ಲಿಕ್ಕೆ ಸಾಧ್ಯ? ರಾಜ್ಯದಲ್ಲಿ ಎಲ್ಲಿದ್ದಾರೆ ಆಡಳಿತ ಮುಗಿದೋಗಿದೆ ಅವತ್ತು? ಆಡಳಿತ ಲಾ ಅಂಡ್ ಆರ್ಡರ್ ಇಲ್ಲ, ಏನೂ ಇಲ್ಲ. ಗೃಹ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಎಷ್ಟು ಅವ್ರ ಎಷ್ಟು ಅವ್ರಿಗೆ ಶಕ್ತಿ ಇದೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ. ಸರ್ಕಾರನೇ ಇಲ್ಲ. ಮಾಧುಸ್ವಾಮಿ ಅವ್ರು ಏನ್ ಹೇಳಿದಾರೆ ನಮ್ಗೆ? ಈ ರಾಜ್ಯದಲ್ಲಿ ಸರ್ಕಾರನೇ ಇಲ್ಲ, ಸುಮ್ಮನೆ ತಗೊಂಡು ಹೋಗ್ತಾ ಇದೀವಿ ನಾವು. ಮ್ಯಾನೇಜಿಂಗ್ ದ ಗವರ್ನಮೆಂಟ್ ಅಂತ. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಕಾನೂನು ಸಚಿವರು ಹೇಳಿದ್ದಾರೆ, ಬೇರೆಯವ್ರ ಸರ್ಟಿಫಿಕೇಟ್ ಬೇಕಾ ಇವ್ರಿಗೆ? ಓಕೆ, ಥ್ಯಾಂಕ್ ಯು ಎಂ ಬಿ ಪಾಟೀಲ್ ಸರ್, ಇಷ್ಟೊತ್ತು ಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.